ಮಂಚನಬೆಲೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಯುವ ಸ್ನೇಹಿತರಾದಂತ ಮಧು ರವಿಕುಮಾರ್ ಮತ್ತೆ ನಮ್ಮ ವೆಂಕಟೇಶ್ ಇತರೆಲ್ಲ ಸೇರಿ ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು ಕುಮಾರ್ ಅಣ್ಣವರ ಪಂಚರತ್ನ ರಥಯಾತ್ರೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸತಕ್ಕಂತ ಕಾರ್ಯಕ್ರಮ ಜೊತೆಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಪರವಾಗಿ ಮತ ನೀಡಬೇಕು ಅಂತಕಂತ ಒಂದು ಸಂದೇಶವನ್ನು ಸಾರಲಿಕ್ಕೆ ಹೊರಟಿದ್ದಾರೆ ಇವತ್ತು ಯುವಕರ ಉತ್ಸಾಹ ನೋಡಿದಾಗ ಖಂಡಿತ ನನಗಂತೂ ಕಣ್ತುಂಬ ಬರ್ತದೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತ ಸಂದರ್ಭ ಇರಲಿಲ್ಲ ನಾನು ಕಂದವಾರ ಭಾಗದಲ್ಲಿ ಮನೆ ಮನೆ ಪ್ರಚಾರ ಕಲ್ತೊಳಗಿದ್ದು ಇವತ್ತು 59ನೇ 49ನೇ ದಿನ ಆದರೂ ಯುವಕರ ಒತ್ತಾಯಕ್ಕೆ ಅದನ್ನು ಅಲ್ಲಿಗೆ ತಾತ್ಕಾಲಿಕ ನಿಲ್ಲಿಸಿ ಇಲ್ಲಿಗೆ ಬಂದಿದ್ದೇನೆ ಇವತ್ತು ಯುವಕರು ಬಹಳ ಉತ್ಸಾಹದಿಂದ ಇದ್ದಾರೆ ನಾನು ಯುವಕರಲ್ಲಿ ಮನವಿ ಮಾಡೋದಿಷ್ಟೇ ನಿಧಾನವಾಗಿ ಹೋಗಿ ನಿಮ್ಮ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಾರವನ್ನು ಮಾಡಿಕೊಂಡು ಬನ್ನಿ ಕ್ಷೇಮವಾಗಿ ಬರಬೇಕು ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಈ ಬಾರಿ ಕುಮಾರ್ ಅಣ್ಣವರ ಆಶಯ ಏನಿದೆ ಅದನ್ನು ಈಡೇರಿಸಲಿಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆ ಇವತ್ತು ತೀರ್ಮಾನ ಮಾಡಿದೆ ನಾನು ಈಗ ಮನೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಬಹಳ ಆತ್ಮೀಯವಾಗಿ ಬರಮಾಡಿಕೊಂಡು ಈ ಬಾರಿ ನಿಮಗೆ ಮತ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ ಖಂಡಿತ ಈ ಬಾರಿ ನನಗೆ ಮತವನ್ನು ಈ ನನ್ನ ಕ್ಷೇತ್ರದ ಜನತೆ ಕೊಡ್ತಾರೆ ನನ್ನ ಕೈ ಹಿಡಿತಾರೆ ಅಂತಕ್ಕಂಥ ಭರವಸೆ ನಂಬಿಕೆ ನಾನು ಮೂಡ್ತೇನೆ ಸರ್ ಕಾಂಗ್ರೆಸ್ ಪಕ್ಷದ ಮೊದಲ ಪಟ್ಟಿ ಇವತ್ತು ಬಿಡುಗಡೆ ಆಗಿದೆ ಚಿಕ್ಕಬಳ್ಳಾಪುರಕ್ಕೆ ಈ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಗೊಂದಲ ಮೂಡಿದೆ ಇಷ್ಟು ದಿವಸ ಒಬ್ಬರ ಹೆಸರು ಹೇಳ್ತಿದ್ರು ನಿನ್ನೆಯಿಂದ ಇನ್ನೊಬ್ಬರ ಹೆಸರು ಹೇಳ್ತಿದ್ದಾರೆ ಪ್ರದೀಪ್ ಈಶ್ವರ್ ಒಬ್ಬ ಕೂಡ ಕ್ಯಾಂಡಿಡೇಟ್ ಅಂತೇಳಿ ಹೇಳುವಂಥ ಆ ಪರಿಸ್ಥಿತಿ ಎಲ್ಲ ಕಡೆ ಕೂಡ ಬರ್ತಾ ಇದೆ ಸೊ ತಾವೇನು ಹೇಳ್ತೀರಿ ಸರ್ ಈಗ ಅದು ಅವರ ಪಕ್ಷದ ಆಂತರಿಕ ವಿಚಾರ ಅದರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾರ ಪಕ್ಷದಲ್ಲಿ ಯಾರು ಬೇಕಾದ್ರೂ ಅಭ್ಯರ್ಥಿ ಆಗಲಿ ನನ್ನ ಗುರಿ ಒಂದೇ ಈ ಬಾರಿ ಚಿಕ್ಕಬಳ್ಳಾಪುರ ಶಾಸಕನಾಗಿ ಆಯ್ಕೆ ಆಗಬೇಕು ಅಂತೇಳಿ ಈಗಾಗಲೇ ಕುಮಾರಣ್ಣ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ಕೂಡಲೇ ಪ್ರತಿ ಮನೆಗೆ ಭೇಟಿ ನೀಡ್ತಕ್ಕಂಥ ಪ್ರತಿ ಮತದಾರನ ಭೇಟಿ ಆಗ್ತಕ್ಕಂಥ ಗುರಿಯನ್ನು ಹೊಂದಿದ್ದೇನೆ ಸುಮಾರು ಈಗಾಗಲೇ ಶೇಕಡ 70% ಮತದಾರನ ಭೇಟಿ ಆಗತಕ್ಕಂಥ ಕೆಲಸ ನಾನು ಮಾಡಿದೆ ಇನ್ನು ಉಳಿದವರನ್ನ ಸದ್ಯದಲ್ಲೇ ಭೇಟಿಯಾಗುವಂತಿದ್ದೇನೆ ಏನಾದರೂ ಆಗಲಿ ಈಗ ಮನೆ ಮನೆಗೆ ನಾನು ತೆರಳ್ತಾ ಇರೋದ್ರಿಂದ ವೈಯಕ್ತಿಕವಾಗಿ ಮತದಾರರ ಭೇಟಿ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಕುಮಾರಣ್ಣವ್ರು ಮಾಡಿದ ಭಾಳ ಒಳ್ಳೆಯ ಕೆಲಸ ಭಾಳ ಮುಂಗಡ ಮುಂಚಿತವಾಗಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದು ನನಗೆ ಅನುಕೂಲ ಆಗಿದೆ ಮನೆಗಳಿಗೆಲ್ಲ ಏನು ಅದೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅದಕ್ಕೆ ನಾನು ಕುಮಾರಣ್ಣವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಸರ್ ಈಗ ಚಿಕ್ಕಬಳ್ಳಾಪುರ ರಾಮನಗರ ಎರಡೂ ಜಿಲ್ಲೆಗಳನ್ನ ಒಂದೇ ಸಾರಿ ಘೋಷಣೆ ಮಾಡಿದ್ರು ಕೂಡ ಏನು ಅಭಿವೃದ್ಧಿ ಮಾಡಲಿಲ್ಲ ಮೆಡಿಕಲ್ ಕಾಲೇಜು ಎರಡೂ ಮೆಡಿಕಲ್ ಕಾಲೇಜನ್ನ ಆ ಜಿಲ್ಲೆಗೂ ಈ ಜಿಲ್ಲೆಗೂ 27ನೇ ತಾರೀಕು ನಾವು ಓಪನ್ ಮಾಡ್ತಾ ಇದೀವಿ ಅಂತೇಳಿ ಸುಧಾಕರ್ ಹೇಳ್ಕೊಂಡಿದ್ದಾರೆ ಕುಮಾರ್ ಅಣ್ಣವ್ರು ಏನು ಮಾಡಿದ್ದಾರೆ ಅಂತಕ್ಕಂಥ ಇವರಿಂದ ತಿಳಿಬೇಕಾಗಿಲ್ಲ ಆ ಜನತೆಗೆ ಗೊತ್ತಿದೆ ಬಟ್ ನಾನು ಹೋದಾಗ ಹಳ್ಳಿಗಳಲ್ಲೂ ಕೂಡ ಹೇಳ್ತಾರೆ ಇವತ್ತು ಚಿಕ್ಕಬಳ್ಳಾಪುರವನ್ನು ಜಿಲ್ಲೆಯನ್ನು ಘೋಷಣೆ ಮಾಡಿದ್ದು ಕುಮಾರ್ ಅಣ್ಣವರು ಚಕ್ಕಲಬರದ ನೀರನ್ನು ಉಳಿಸಿಕೊಟ್ಟರು ಅವರು ಯುಜಿಡಿ ಕಾರ್ಯಕ್ರಮಗಳು ಆವತ್ತಾಯಿತು ಜಿಲ್ಲಾಡಳಿತ ಭವನ ಆವತ್ತಾಯಿತು ಇವತ್ತು ಮೆಡಿಕಲ್ ಕಾಲೇಜು ಇವತ್ತಾಗಿದ್ದಲ್ಲ ನಾನು ಶಾಸಕನಾಗಿದ್ದಾಗೆ ಒಂದು ತೀರ್ಮಾನ ಆಯಿತು ಎಲ್ಲ ಶಾಸಕರು ಜಗದೀಶ್ರು ಮುಖ್ಯಮಂತ್ರಿಗಳಾಗಿದೆ ಪ್ರತಿ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಒಂದು ಕಾಲೇಜು ಒಂದು ಜಿಲ್ಲೆ ಮುಂದಾಗಿ ಆಗಿರ್ಬೋದು ಒಂದು ಲೇಟ್ ಆಗಿರ್ಬೋದು ಇವತ್ತು ಇವರು ವೈದ್ಯಕೀಯ ಸಚಿವರಾದ ಕೂಡಲೇ ಪ್ರಭಾವ ಬಳಸಿದ್ರೆ ಮೆಡಿಕಲ್ ಕಾಲೇಜ್ ತಂದ್ರು ಉದ್ಘಾಟನೆ ಆಗುತ್ತೆ ಅಂತ ಕೂಡಲೇ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗೋದಿಲ್ಲ ಚಿಕ್ಕಬಳ್ಳಾಪುರ ಜನರಿಗೆ ಅದು ಏನು ಪ್ರಯತ್ನ ಇಲ್ಲದೆ ಇರ್ತಕ್ಕಂಥ ಕಾಲದಲ್ಲಿ ಸುಮಾರು 20 ಕಿಲೋಮೀಟರ್ ಹೋಗಿ ಅವರು ಯಾರೂ ಕೂಡ ಆಸ್ಪತ್ರೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅದ್ರ ಬದಲು ಇನ್ನೂ ಸುಲಭವಾಗಿ ಖಾಸಗಿ ಆಸ್ಪತ್ರೆಗೆ ಹೋಗ್ಬೋದು ಇಲ್ಲ ಬೆಂಗಳೂರಿಗೆ ಹೋಗ್ಬೋದು ಈಗ ಇನ್ನೂ ಹತ್ತಿರವಾಗಿ ಇವಾಗ ಮುದ್ದೇನಹಳ್ಳಿಯಲ್ಲಿ ಈ ಸಾಯಿ ಮಧುಸೂದನ್ ಸಾಯಿ ಅವರ ಆಸ್ಪತ್ರೆಯನ್ನು ಇವತ್ತು ಉದ್ಘಾಟನೆ ಆಗ್ತಾ ಇದೆ ಅದು ಸಂಪೂರ್ಣ ಉಚಿತವಾಗಿ ಆಪರೇಷನ್ ಇರ್ಬೋದು ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಕೊಡ್ತಾ ಇದೆ ಜೊತೆಗೆ ಉಚಿತವಾಗಿ ಅವರಿಗೆ ಔಷಧೋಪಚಾರವನ್ನು ಕೂಡ ಮಾಡ್ತಾ ಇದ್ದಾರೆ ಇದರಿಂದ ಯಾರೋ ಉತ್ತರ ಭಾರತದವ್ರಿಗೋ ಬೇರೆ ಇದರಲ್ಲಿ ಸೀಟ್ ತಗೊಂಡು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಚಿಕ್ಕಬಳ್ಳಾಪುರದವ್ರಿಗೂ ಅನುಕೂಲ ಇಲ್ಲ ಚಿಕ್ಕಬಳ್ಳಾಪುರದ ರೋಗಿಗಳು ಕೂಡ ಅನುಕೂಲ ಆಗಲ್ಲ ಅಂತಕ್ಕಂಥ ಮಾತಾಡಿ ಮೋದಿ ಅವರನ್ನ ಇಲ್ಲಿ ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜ್ ಉದ್ಘಾಟನೆ ಕರ್ಕೊಂಡ್ಬರ್ಬೇಕು ಅಂತೇಳಿ ಶತ ಪ್ರಯತ್ನ ಪಟ್ಟರು ಯಾರು ಸುಧಾಕರ್ ಅವರು ಆಗ್ಲಿಲ್ಲ ಆದ್ರೆ ಇವತ್ತು ಸಾಯಿಬಾಬಾ ಅವರ ಇನ್ಸ್ಟಿಟ್ಯೂಟ್ನ ಓಪನ್ ಮಾಡ್ಲಿಕ್ಕೆ ಬರ್ತಿದ್ದಾರೆ ಮೋದಿಯವ್ರಿಗೂ ಗೊತ್ತು ಯಾರ್ಯಾರ ಯೋಗ್ಯತೆ ಏನೋ ಅಂತ ಅದರಂತೆ ಅವರು ಮಧುಸೂದನ್ ಸಾಯಿ ಅವರ ಆಸ್ಪತ್ರೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಇದಕ್ಕೆ ಮುಖ್ಯಮಂತ್ರಿಗಳು ಚಾಲನೆ ಕೊಡ್ತಾರೆ ಅಂತಕ್ಕಂಥ ಮಾಧ್ಯಮಗಳು ನೋಡಿದೆ ಸರ್ 27ನೇ ತಾರೀಕು 5,000 ನಿವೇಶನ ರಹಿತರಿಗೆ ಚಕ್ಬಂದಿ ಸಮೇತ ಹಕ್ಕುಪತ್ರವನ್ನು ವಿತರಣೆ ಮಾಡ್ತೀನಿ ಅಂತ ಈಗಾಗಲೇ ಶಾಸಕರು ಹೇಳಿದ್ದಾರೆ ಮುಖ್ಯಮಂತ್ರಿ ಕ್ಷೇತ್ರದಲ್ಲೂ ಕೂಡ ಈ ಕರೆ ಆಗಿಲ್ಲ ನಮ್ಮ ಕ್ಷೇತ್ರದಲ್ಲಿ ಆಗಿದೆ ಅನ್ನೋ ಮಾತನ್ನು ಕೂಡ ಹೇಳಿರುವಂತ ಈಗಾಗಲೇ 22,000 ಆಯಿತು ನಾನು ಮಾಧ್ಯಮಗಳಲ್ಲಿ ಮಾತಾಡಿದ್ದೇನೆ 22,000 ನಿವೇಶನ ಕೊಡ್ತೇನೆ ಅಂತ ಇವತ್ತು 2019ರಲ್ಲಿ ನಿಮಗೆ ನಿವೇಶನ ಮಂಜೂರಾಗಿದೆ ಅಂತ
ಕೊಟ್ಟಿರತಕ್ಕಂತ ಪತ್ರಗಳು ನನ್ನ ಹತ್ರ ಇವತ್ತಿಗೆ ಅವರಿಗೆ ಯಾರಿಗೂ ಆ ಜಾಗ ಯಾವುದು ಅಂತ ಗುರುತಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಇಂಥ ಚೀಪ್ ಗಿಮಿಕ್ಗೆ ಜನ ಬಲಿಯಾಗೋದಿಲ್ಲ. ಇದನ್ನೆಲ್ಲ ನಾವು ಭಾಳಷ್ಟು ನೋಡಿದ್ದೀವಿ ನೋಡ್ರಿ.